ಹಲೋ ಮಕ್ಳು ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್ ಸೊ ಮಕ್ಕಳೆಲ್ಲ ಹೇಗಿದ್ದೀರಾ ಸೊ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಸ್ಟಡಿ ಮಾಡ್ತಾಯಿದ್ದಾನ ನಾವು ಇವತ್ತು ಲೆಕ್ಚರ್ ಡಿಸ್ಕಸ್ ಮಾಡೋಣ ಡಿಫ್ರೆನ್ಷಿಯಲ್ ಇಕ್ವೇಷನ್ಸು ಮೆಥಡ್ಸ್ ಆಫ್ ಸಾಲ್ವಿಂಗ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅದರಲ್ಲಿ ಫಸ್ಟ್ ಮೆಥಡ್ ಬಂದು ವೇರಿಯೇಬಲ್ ಸಪ್ರೇಬಲ್ ಮೆಥಡ್ ಸೊ ಇದೇ ರೀತಿ ನೆಕ್ಸ್ಟ್ ವಿ ಹ್ಯಾವ್ ಹೋಮೋಜಿನಿಯಸ್ ಮೆಥಡ್ ನಂತರ ಲೀನಿಯರ್ ಮೆಥಡ್ ಇದೆ ನೀವು ಹೈಯರ್ ಕ್ಲಾಸಸ್ ಹೋಗಾದಮೇಲೆ ಫಸ್ಟ್ ಇದೇ ಇರುತ್ತೆ ನಿಮಗೆ ಮೆಥಡ್ಸೇ ಇರುತ್ತೆ ಈ ಮೆಥಡ್ಸ್ ಎಲ್ಲ ಇಂಜಿನಿಯರಿಂಗು ಮಾಸ್ಟರ್ಸ್ ಎಲ್ಲ ಮಾಡ್ಕೋದ ನೀವು ಐ ಮೀನ್ ಪಿ ಯು ಸಿ ಆದಮೇಲೆ ಸೊ ನಿಮಗೆ ಇದ್ರಲ್ಲಿ ತುಂಬ ಇನ್ನೂ ಜಾಸ್ತಿ ಮೆಥಡ್ಸ್ ಇದೆ ಹೋಮೋಜಿನಿಯಸ್ ನಾನ್ ಹೋಮೋಜಿನಿಯಸ್ ಎಕ್ಸಾಕ್ಟು ನಾನ್ ಎಕ್ಸಾಕ್ಟು ರೆಡ್ಯೂಸಬಲ್ ಟು ಹೋಮೋಜಿನಿಯಸ್ ಅಂತ ಎಷ್ಟೊಂದು ಮೆಥಡ್ಸ್ ಇದೆ ಅದಕ್ಕೆಲ್ಲ ಬೇಸಿಕ್ಸು ಇದೆ ಮಕ್ಕಳೇ ಓಕೆನಾ ಸೊ ಈಗ ಸೊ ದಯವಿಟ್ಟು ಫಸ್ಟ್ ಒಂದು ಆರ್ಡರ್ ಸ್ಟಡಿ ಮಾಡಿ ಸೊ ಪ್ರೀವಿಯಸ್ ಲೆಕ್ಚರ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಆರ್ಡರ್ ಡಿಗ್ರಿ ಅಂದರೆ ಏನು ವಾಟ್ ಈಸ್ ಜನರಲ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ಏನು ಎಲ್ಲ ಹೇಳ್ಕೊಟ್ಟಿದ್ದೀನಿ ಸೊ ಆ ಲೆಕ್ಚರ್ ಆದಮೇಲೆ ಈ ಲೆಕ್ಚರ್ ಇವೇ ಡಿಸ್ಕಸ್ ಮಾಡಿ ನಾವು ವೇರಿಯೇಬಲ್ಸ್ ಸೆಪರೇಬಲ್ ಸೊ ಆ್ಯಸ್ ದ ವರ್ಡ್ಸ್ ಸೇಸ್ ವಾಟ್ ಈಸ್ ವೇರಿಯೇಬಲ್ ಸಪ್ರೇಬಲ್ ಆಸ್ ದ ವರ್ಡ್ಸ್ ಸೇಸ್ ನಮ್ಗೆ ಆಲ್ರೆಡಿ ನಾವು ಮಾಡಿದ್ದೀವಿ ಇದನ್ನು ಸೊ ನೀವೆಲ್ಲ ಟೆಂತಲ್ಲಿ ನೈನ್ತಲ್ಲಿ ಏಯ್ತಲ್ಲಿ ಅಲ್ಲಿ ಇದು ಫೇಮಸ್ ಮ್ಯಾಥ್ಸಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇದೆ ಎಲ್ಲ ವೇರಿಯಬಲ್ನ ಗ್ರೂಪ್ ಮಾಡ್ತೀವಿ ಇನ್ನೊಂದು ವೇರಿಯಬಲ್ನ ಗ್ರೂಪ್ ಮಾಡ್ತೀವಿ ದೆನ್ ಯು ವಿಲ್ ಫೈಂಡ್ ವಾಟ್ ಎವರ್ ದ ವೇರಿಯಬಲ್ ಯು ವಾಂಟ್ ಗ್ರೂಪ್ ಮಾಡಿದಷ್ಟೇ ಲೆಫ್ಟ್ ರೈಟ್ ತೊಗೊಳ್ಬೋದು ಅಷ್ಟೇ ಇನ್ನೇನಿಲ್ಲ ಅದಾದಮೇಲೆ ನಾವೇನು ಮಾಡೋಕ್ಕಿಲ್ಲಿ ಇಂಟಿಗ್ರೇಷನ್ ಮಾಡೋಕೆ ಮಕ್ಕಳು ಇದರಲ್ಲಿ ಏನು ಟೀಚಿಂಗ್ ಅಂತ ಏನಿಲ್ಲ ಥಿಯರಿ ಇಲ್ಲ ಮ್ಯಾಥ್ಸಲ್ಲಿ ಥಿಯರಿ ತುಂಬ ಕಡಿಮೆ ಬರೀ ಕ್ವೆಶನ್ ಸಾಲ್ವಿಂಗ್ ಅಷ್ಟೇ ಈಗ ಫಸ್ಟ್ ಎಕ್ಸಾಂಪಲ್ ತೊಗೋಣ ಆ್ಯಂಡ್ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಲೆಕ್ಚರ್ బిఫోర్స్ డూయింగ్ ఆల్ ద మెథడ్స్ ఆఫ్ వేరియేబల్స్ నెక్స్పెక్ట్ మాతీని యు శుడ్ నో నిమూర్ ఇంటిగ్రేషన్ గొప్పిరలే బికాస్ మెథడ్స్ ఆఫ్ సాల్వింగ్ ఇస్ జస్ట్ మక్ళ ఇ ఇట్స్ అ అడిషన్ అంటే ఆల్మోస్ట్ నైంటీ పర్సెంట్ ఇంటగ్రేషన్ ఇచ్చే ఒం స్టార్టింగ్ ఎర్డూరు స్టెప్ మాత్రం డిఫరెన్స్ ఇస్తాయి ద ఎంటైర్ ఇంటిగ్రేషన్ చాప్టర్ నిర్ూ ఎలా మెథడ్సూ గొప్ప దిస్ ఈస్ వెర వెరి ఇంపార్టెంట్ అర్థాయితా నల్డి కంప్లీట్గా ఫినిష్ మాది బిగ్నింగ్ ई थिंक ओनलींक एयट हवर्स अन्सते हैं मोस्टली अस्टे एंटर इंटिग्रेशन मुझे मुग्सदीन इंटिग्रेशन चेना गोतर इक्वेशन लेक्चर्स नोड़ी बिकॉज ईजी अनसि अन्सते ओके फर्स्ट मेथड आज द वर्ड्स वेरियेबल सपरिएबल नावे इंटिग्रेट आलरे ಒಂದು ಯಾವುದೋ ವೈ ಇಸ್ ಇಲ್ಡ್ ಎಫ್ ಆಫ್ ಎಕ್ಸ್ ನಾನು ಪ್ರೀವಿಯಸ್ ಲೆಕ್ಷರ್ ಹೇಳಿ ನಿಮಗೆ ವೈ ಇಸ್ ಇ ಗೋಡ್ ಎಫ್ ಆಫ್ ಎಕ್ಸ್ ಇರುತ್ತೆ ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿಫ್ರೆಷಲ್ ಇಕ್ವೇಷನ್ ಬರುತ್ತಾ ಅದನ್ನು ಮತ್ತೆ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ವಾಪಸ್ ಸೊಲ್ಯೂಷನ್ ಬರುತ್ತೆ ಸೊ ಡಿಫ್ರೆಷಲ್ ಇಕ್ವೆಷನ್ ಯಾವತ್ತೆ ಸೊಲ್ಯೂಷನ್ ಅದು ವೈ ಇಸ್ ಎ ಫಂಕ್ಷನ್ ಆಫ್ ಎಕ್ಸ್ ಇದನ್ನ ಪ್ರೀವಿಯಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಐ ಮೀನ್ ಐ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಓಕೆ ಈಗ ಫಸ್ಟ್ ಏನು ಮಾಡೋಕ್ಕೆ ವೇರಿಯೇಬಲ್ ಸಪರೇಬಲ್ ಅಂದರೆ ಏನು ನಾವು ವೇರಿಯೇಬಲ್ಸನ್ನು ಸಪ್ರೇಟ್ ಮಾಡ್ಕೊಬೇಕು ಎಲ್ಲ ಎಕ್ಸು ಒನ್ ಕಡೆ ವೈ ಒಂದು ಒನ್ ಕಡೆ ಸೊ ಇಲ್ಲಿ ಕ್ರಿಯರ್ ಕ್ಲಿಯರಾಗಿ ಕ್ರಾಸ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು ನಾವು

ಅರ್ಥ ಆಯ್ತಾ ಎರಡೂ ಕಡೆ ಪ್ಲಸ್ ಸಿ ಎರಡೂ ಕಡೆ ಸಿ ಬರೋ ಬೇಕಾಗಿಲ್ಲ ಯಾವುದೋ ಒಂದು ಕಡೆ ಸಿ ಬರೆದು ಸಾಕು ಕಾನ್ಸ್ಟೆಂಟ್ ಅರ್ಥ ಆಯ್ತು ಅದಾದ್ಮೇಲೆ ಏನು ಮಾಡೋಕೆ ಇಲ್ಲಿ ಆಲ್ಮೋಸ್ಟ್ ನಮ್ಗೆ ಆನ್ಸರ್ ಬಂದಿದೆ ಇಫ್ ಯು ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ ದಿಸ್ಬಿಟ್ಟೆ ಸಮ್ ನಂಬರ್ ಐ ಇಫ್ ಯು ಡೋಂಟ್ ವಾಂಟ್ ಡೆಸಿಮಲ್ ಬೇಡ ಅಂತ ಹೇಳಿದ್ರೆ ಇಂಟು ಟೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ ನಮ್ಗೆ ಆನ್ಸರು ವಿಲ್ ಗೆಟ್ ದ ಆನ್ಸರ್ ಇಸ್ ಫೋರ್ ವೈ ಮೈನಸ್ ವೈ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಟು ಸಿ ಅಂತ ಇರುತ್ತೆ ಇಫ್ ಯು ವಾಂಟ್ಗೆ ಅಗೇನ್ ಮೇಕ್ ಇಟ್ ಅಸ್ ಸಮಥಿಂಗ್ ಲೈಕ್ ಸಿ ಒನ್

ಸೊ ಟು ಇಂಟು ವೈ ಆ್ಯಂಡ್ ವೈ ಅಲ್ವಾ ಬರೆಯೋದು ಓಕೆ ವೈ ಸ್ಕ್ವರ್ ಡಿವೈಡ್ ಬೈ ಟು ಆ್ಯಂಡ್ ಎಲ್ಲ ಟೂ ಮಲ್ಟಿಪ್ಲೈ ಮಾಡಿದ್ರೆ ಗೆಟ್ ಗೆದ ಫೋರ್ ವೈ ಮೈನಸ್ ವೈ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಗಾಲ್ ಟು ವೈಸ್ವೇರ್ ಪ್ಲಸ್ ಟು ಸಿ ಪ್ಲಸ್ ಸಿ ಇಸ್ ಅ ಆನ್ಸರ್ ಆರ್ ಪ್ಲಸ್ ಸಿ ಒನ್ ಇಸ್ ಅ ಆನ್ಸರ್ ಅರ್ಥ ಇದೆ ಕ್ಲಿಯರ್ ಆಗಿ ಸೊ ವೇರಿಯೇಬಲ್ ಸಪರೇಬಲ್ ಅಂದರೆ ನಾವು ವೇರಿಯೇಬಲ್ಸ್ನ ಸಪ್ರೇಟ್ ಮಾಡಿಕೊಂಡು ಇಂಟಿಗ್ರೇಟ್ ಮಾಡಬೇಕು ತುಂಬ ಈಸಿಟ್ ವೆರಿ ವೆರಿ ಈಸಿ ನಾನು ನೋಡಿದಾಗ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ದೈ ಕೆನ್ ಆಸ್ ಅ ಸಿಂಪಲ್ ಕ್ವೆಶನ್ ಸೊ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕ್ವೆಶನ್ ಲೀನಿಯರ್ ಮೆಟಲ್ ಕೇಳ್ತಾರೆ ಫೈವ್ ಮಾರ್ಕ್ಸ್ಗೆಲ್ಲ ಇದರಲ್ಲಿ ಕೂಡ ತ್ರೀ ಮಾರ್ಕ್ ಕ್ವೆಶನ್ ಕೇಳ್ತಾರೆ ಕೆಲ ಕೆಲವೊಂದು ಸರಿ ಈ ವರ್ಡ್ ಕ್ವಶನ್ ಕೇಳ್ತಾರೆ ವರ್ಡ್ ಪ್ರಾಬ್ಲಮ್ ಅದನ್ನು ತೊಗೊಂಡಿದ್ದೀನಿ ಅಲ್ಲಿ ಟೀಚರ್ ದಾಟ್ ಆಲ್ಸ್ ಸೊ ಓಕೆ ವೆರಿ ಸಿಂಪಲ್ ನೆಕ್ಸ್ಟ್ ನೀವೇ ಈಗೇನು ಮಾಡಬೇಕು ವೀಡಿಯೋ ಪಾಸ್ ಮಾಡಬೇಕು ನಿಮ್ಗೆ ಇಂಟಿಗ್ರೇಷನ್ ಗೊತ್ತಿದ್ರೆ ನಾನು ಹೇಳ್ಕೊಡೋದು ಎಲ್ಲ ಎಲ್ಲ ಲೆಕ್ಚರ್ಸ್ ನೋಡಿದರೆ ವೀಡಿಯೋನ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಬೇಕು ಅರ್ಥ ಆಯ್ತಾ ಸೊ ಹೋಪ್ಫುಲಿ ನೀವು ಟ್ರೈ ಮಾಡಿದ್ರೆ ಅಂದ್ಕೊಂಡಿದ್ದೀನಿ ಸೊ ಡಿ ವೈ ಡಿವೈಡೆಡ್ ಬೈ ನಾವೇನು ಮಾಡಬೇಕು ಎಲ್ಲ ವೈ ಒನ್ ಕಡೆ ಡಿ ವೈ ಡಿವೈಡೆಡ್ ಬೈ ಒನ್ ಪ್ಲಸ್ ವೈ ಸ್ಕ್ವೇರ್ ಮಸ್ಟ್ ಈಕ್ವಲ್ ಟು ಒನ್ ಪ್ಲಸ್ ಸ್ಕ್ವೇರ್ इंटू डा वन प्लस एक्स स्क्वे इंटू डि आमको इंटिग्रेटी अस्टेज इंटिग्रेट मकल इंटिग्रेट माको इंटिग्रेशन डि वन प्लस वै स्क् वेरी फेमस अल टैनर्स वै ट इनवर्स वै अद ना इंटिग्रेशन आज एक्सु इंटिग्रेशन आफ् एक्स क्यूब्री प्लस दटर इसल टैन वै इस ఎక్స్ క్యూ ప్లస్ ఎక్స్ ప్లస్ ఎక్స్ క్యూ డి అడ్ బై త్రీ ప్లస్ వై ఇఫ్ వాంట్ ఇఫ్ యుంట్ వై ంగ్ ట్యాన్ దిస్ సైడ్ ట్యాన్ ఆఫ్ ఎక్స్ ప్లస్ ఎక్స్ క్యూ ప్లస్ త్రీ ప్లస్ వై అంత బా సింపల్ వేరియేబల్ సపరేబలు ఈజీయెస్ట్ మెథడ్ ఎలా మెథడ్స్గూ వేరియేబల్ సపరేబలు ఈజియీస్ట్ మెథడ్ ఇన్నో క్వెషన్ తగోడా ఈ సో ఎవ్రీ టైమ్ ని డైరెక్టా క్వశ్చన్ ఇవదినోడీ తక్షణ ఇది వేరియబల్ సపరేబల్ అంత ఈజీ ఆగిదో యూ హ్ టు థింక్ ఐతా ఫస్ట్ వై ఇన్ టూ లాగ్ వై డి ఎక్స్ ఇ మైనస్ ఎక్స్ ఇంటు డి వైయ ಏನು ಮಾಡ್ಬೋದು ನಮಗೆ ಬೇಸಿಕಲಿ ಸೊ ಲೆಟ್ ಎಸ್ ಟ್ರೈ ಟು ಎಕ್ಸ್ ಡಿ ವೈ ಈ ಕಡೆ ಇಟ್ಕೊತೀನಿ ಮೈನಸ್ ಎಕ್ಸ್ ಡಿ ವೈ ಕಡೆ ಇಟ್ಕೊಂಡ್ರೆ ನನಗೆ ವೈ ಲಾಗ್ ವೈ ನಾ ಕಡೆ ತೊಗೊತೀನಿ ವೈ ಲಾಗ್ ವೈ ವೈ ಲಾಗ್ ವೈ ಇಂಟು ಡಿ ಎಕ್ಸ್ ಆಯಿತಾ ಸೊ ಈಗ ಇದು ಮೈನಸ್ ಇದೆಯಲ್ಲ ಮೈನಸ್ ಎರಡು ಮೈನಸ್ ಮೈನಸ್ ಕ್ಯಾನ್ಸಲ್ ಇಲ್ಲ ಇದನ್ನು ಈ ಕಡೆ ಇಟ್ಕೊಂಡು ಇದನ್ನು ಈ ಕಡೆ ತೊಗೊಬೋದು ನನಗೆ ಯಾವತ್ತು ವೈ ಈಸಿ ಕೊಟ್ಟು ಸಮಥಿಂಗ್ ಬೇಕು ಅಂತ ಜಸ್ಟ್ ಕೆಪ್ಲೈ ದಿಸ್ ಎರಡೂ ಥರ ಮಾಡ್ಬೋದು ಸೇಮ್ ಆನ್ಸರ್ ಬರುತ್ತೆ ಆಯಿತಾ ಸೊ ನೆಕ್ಸ್ಟ್ ಏನಾಗುತ್ತೆ ಬೇಸಿಕಲಿ ನಾವು ವಿ ಹ್ಯಾವ್ ಟು ಶಿಫ್ಟ್ ಆಲ್ ದ ವೈಸ್ ಒನ್ ಟರ್ಮ್ ವೈ ಎಲ್ಲ ಒನ್ ಕಡೆ ತೊಗೊಂಡ್ಬರ್ಬೇಕು ಎಕ್ಸ್ ಎಲ್ಲ ಒನ್ ಕಡೆ ತೊಗೊಂಡು ಇಲ್ಲಿ ಡಿ ವೈ ಇದೆಯಾ ಡಿ ವೈ ಡಿವೈಡೆಡ್ ಬೈ ವೈ ಲಾಗ್ ವೈ ಇಲ್ಲೇನಿದೆ ಇಲ್ಲಿ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಎಕ್ಸ್ ಅಲ್ವಾ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇದನ್ನು ಇಂಟಿಗ್ರೇಟ್ ಮಾಡೋಣ ನಮಗೆ ಇಂಟಿಗ್ರೇಟ್ ಮಾಡೋನಾಗುತ್ತೆ ವೈ ಲಾಗ್ ವೈ ಇಸ್ ಟು ಒನ್ ಬೈ ಎಕ್ಸ್ ನ್ ಡಿ ಎಕ್ಸ್ ಸೊ ಇದನ್ನು ಹೇಗೆ ಇಂಟಿಗ್ರೇಟ್ ಮಾಡಬೇಕು ಇದು ನಿಮ್ಗೆ ಗೊತ್ತಾಗಬೇಕು ಇಫ್ ಯು ನಾಟ್ ಏಬಲ್ ಟು ಗೆಸ್ ದಿಸ್ ಅಂದರೆ ನೀವು ಇಂಟಿಗ್ರೇಷನ್ ಇನ್ನೂ ಕರೆಕ್ಟಾಗಿ ಓದಿಲ್ಲ ಅಂತ ಲೆಕ್ಕ ಇಂಟಿಗ್ರೇಷನ್ ಆಯಿತಾ ಈಸಿ ಗೆಸ್ಟ್ ಮಾಡ್ಬೋದು ಹೆಂಗೆ ಇಂಟಿಗ್ರೇಟ್ ಮಾಡುವ ಐ ಲಾಗ್ ವೈ ಇಂಟಿಗ್ರೇಷನ್ ನಾವು ಏನೇನು ಕಲ್ತಿದ್ದೀವಿ ಇಂಟಿಗ್ರೇಷನಲ್ಲಿ ಫಸ್ಟ್ ಮೆಥಡ್ ಏನು ಹೇಳ್ಕೊಡ್ ನನಗೆ ಸಬ್ಸ್ಟ್ಯೂಷನ್ ಮೆಥಡ್ ಎಷ್ಟು ಕ್ವಶನ್ಸ್ ಮಾಡಿಸಿದೆ ಸಬ್ಸ್ಟ್ಯೂಷನ್ ಮೆಥಡಲ್ಲಿ ಸೊ ಯು ಟೇಕ್ ಸಮಥಿಂಗ್ ಇಂಟಿಗ್ರೇಷನ್ ಒನ್ ಬೈ ಲಾಗ್ ವೈ ನಮ್ಗೆ ಬರೋದು ಜಾಸ್ತಿ ಬರೋದಿಲ್ವಲ್ಲ ಯೂಶ್ವಲಿ ಇಂಟಿಗ್ರೇಷನಲ್ಲಿ ಸೊ ಒನ್ ಬೈ ವೈ ಇರುತ್ತೆ ನಮ್ಮತ್ತೆ ಲಾಗ್ ವೈ ಸೊ ಲಾಗ್ ವೈಸ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್ ಯಾವ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೋ ಅದನ್ನು ಟಿ ಅಂತ ಹೋಗೋಣ ಸೊ ಇದನ್ನ ಸ ಇದು ಈಸಿ ಇಂಟಿಗ್ರೇಟೆಡ್ ಈ ಕಡೆ ಇಂಡಿಗೇಷನ್ ಏನಾಗುತ್ತೆ ಇಲ್ಲಿ ದಿಸ್ ಬಿಕಮ್ಸ್ ವೆರಿ ಸಿಂಪಲ್ ಇಟ್ಸ್ ಲಾಗ್ ಎಕ್ಸ್ ಬರುತ್ತೆ ಇಂಡಿಕೇಷನ್ ನಾನು ಪ್ಲಸ್ ಸಿ ಅಂತ ಬರೀತೀನಿ ಇಲ್ಲಿ ಪ್ಲಸ್ ಸಿ ಅಂತ ಈ ಕಡೆ ಏನಾವ್ತಾ ಇಲ್ಲಿ ಇದನ್ನು ಇಂಡಿಕೇಟ್ ಮಾಡೋಕ್ಕವ ಈಗ ನಾನೇನು ಮಾಡ್ತೀನಿ ಈಗ ಇದನ್ನು ಇಂಡಿಕೇಟ್ ಮಾಡೋಕ್ಕೋಸ್ಕರ ನಾನು ಲೆಟ್ ಲೆಟ್ ಅಸ್ ಟೇಕ್ ಲಾಗ್ ವೈ ಆಸ್ ಟಿ ನಾನು ಲಾಗ್ ವೈನ ಟಿ ಅಂತ ತೊಗೊಂತೀನಿ ಲಾಗ್ ವೈ ಡಿಫೆನ್ಸೇಷನ್ ಏನು ಒನ್ ಬೈ ವೈ ಡಿ ವೈ ದಟ್ ಈಸ್ ಡಿ ಟಿ ಸೊ ಡಿ ವೈ ಬೈ ವೈ ದಟ್ ಬಿಕಮ್ಸ್ ಡಿ ವೈ ಬೈ ವೈ ಬಿಕಮ್ಸ್ ಡಿ ಟಿ

ನಿಮಗೆ ಲಾಗ್ ಯು ಕೆನ್ ಯು ಹ್ಯಾವ್ ಟು ಫೈಂಡ್ ಆ್ಯಂಟಿ ಲಾಗ್ ಆಫ್ ಸಿ ಅದು ಅದಕ್ಕೋಸ್ಕರ ಯು ವಿಲ್ ಸ್ಟಿಲ್ ಗೆಟ್ ದ ಆನ್ಸರ್ ಬಟ್ ಲಾಗ್ ಸಿ ಎಲ್ಲ ಕಡೆ ಲಾಗ್ ಲಾಗ್ ಇದ್ದರೆ ಲಾಗ್ ಸಿ ಅಂತ ಹಾಕ್ಕೊಳ್ಳಿ ಇಲ್ಲಿ ಏನೋ ನಿಮಗೆ ಸೈನ್ ಆಫ್ ಎಕ್ಸ್ ಸೈನ್ ಆಫ್ ವೈ ಇಲ್ಲೂ ಸೈನ್ ಸಿ ಅಂತ ಹಾಕ್ಕೊಳ್ಳಿ ಒಂದು ವೇಳೆಯಲ್ಲಿ ಇ ಪವರ್ ಎಕ್ಸ್ ಇ ಪವರ್ ವೈ ಇ ಪ ಇರೋ ಇ ಪವರ್ ವೈ ಇ ಪವರ್ ಎಕ್ಸ್ ಏನೋ ಇದ್ದರೆ ಅದನ್ನು ಮೇಲೆ ಇ ಪವರ್ ಇ ಪವರ್ ಸಿ ಅಂತ ಹಾಕ್ಕೊಳ್ಳಿ ಅರ್ಥ ಆಯ್ತಾ ಈ ರೀತಿ ನಾವು ಮಾಡ್ಬೋದು ಈಗ ಲಾಗ್ ಟಿ ವಾಟ್ ಈಸ್ ಮೈ ಟಿ ಆ್ಯಕ್ಚುಲಿ ಬೇಸಿಕಲ್ ಲಾಗ್ ವೈ ನಾನೇನು ಮಾಡ್ತೀನಿ ಲಾಗ್ ಆಫ್ ಲಾಗ್ ವೈ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ಸಿನ್ಸ್ ಎಲ್ಲ ಕಡೆ ಲಾಗ್ ಇರೋದನ್ನ ಈಸಿ ಲಾಗ್ ಕ್ಯಾನ್ಸಲ್ ಮಾಡ್ಬೋದು ಆಗ ಹಂಗೆ ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ ಫಸ್ಟ್ ಸಿಂಪ್ಲಿಫೈ ಮಾಡೋಕ್ಕಿದ ಈ ಕಡೆ ಆಯ್ತಾ ಸೊ ಏನು ಮಾಡೋಕ್ಕೀಗ ಲಾಗ್ ಆಫ್ ಲಾಗ್ ಇದೇನಾಗುತ್ತೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಲಾಗ್ ಎಮ್ ಇಂಟು ಎನ್ ಲಾಗ್ ಆಫ್ ಲಾಗ್ ಲಾಗ್ ವೈ ಈಕ್ವಲ್ ಟು ಲಾಗ್ ಎಮ್ ಇಂಟು ಎಕ್ಸ್ ಇಂಟು ಸಿ ಅದಾದ್ಮೇಲೆ ಏನು ಮಾಡೋದು ನಾವೀಗ ಸೊ ಎರಡು ಕಡೆ ಲಾಗ್ ಲಾಗ್ ಇದೆ ಸೊ ವಿ ಕ್ಯಾನ್ ಸಿ ಇನ್ ಸೈಡ್ ಕ್ಯಾನ್ಸಲ್ ಅಂತ ಹೇಳ್ಬೋದು ನಾವು ಲಾಗ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಇನ್ ಟು ಸಿ ಸೊ ವೈ ಈಸ್ ಈಕ್ವಲ್ ಟು ಏನು ಮಾಡೋಕ್ಕೀಗ ನೆನ್ಪಿಟ್ಕೊಳ್ಳಿ ಲಾಗ್ ಲಾಗ್ ವೈ ಈಸ್ ಈಕ್ವಲ್ ಟು ಇ ಲಾಗ್ ಇಟ್ ಸಿ ಬೈ ಡಿಫಾಲ್ಟ್ ನಾನು ಏನು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಯಾವತ್ತೇ ಆಗಲಿ ಇ ಇರುತ್ತೆ ಬೈ ಡಿಫಾಲ್ಟ್ ಇನ್ಫ್ಯಾಕ್ಟ್ ನಾವು ಎಲ್ಲೆನ ಬರೆದೇ ಅದು ಆಲ್ವೇಸ್ ಇ ಇನ್ನೊಂದು ಯಾವುದೇ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲ ಎಲ್ಲೆ ನ್ಯಾಚುರಲ್ ಲಾಗ್ಸ್ ಯೂಸ್ ಮಾಡ್ತೀವಿ ಅರ್ಥ ಆಯ್ತಾ ಬೈ ಡೀಫಾಲ್ಟ್ ಈ ಇರುತ್ತೆ ಸೊ ಇಟ್ ಇಸ್ ಲಾಗ್ ಆಫ್ ವೈ ಇಸ್ ಈಕ್ವಲ್ ಟು ಲಾಗ್ ಲಾಗ್ ಎರಡು ಕ್ಯಾನ್ಸಲ್ ಆಗಿದೆ ಇನ್ಸೈಡ್ ವ್ಯಾಲ್ಯೂ ಲಾಗ್ ಇಸ್ ಈಕ್ ಟು ಎಕ್ಸ್ ಇನ್ ಟು ಸಿ ಇದೆ ಐ ವಾಂಟ್ ಟು ವೈ ಸೊ ವೈ ಇಸ್ ಈಕ್ವಲ್ ಟು ಇನ್ ಈ ಕಡೆ ಶಿಫ್ಟ್ ಮಾಡಿ ಇ ಪವರ್ ಎಕ್ಸ್ ಸಿ ಅಂತ ಆನ್ಸರ್ ಆಗುತ್ತೆ ಈ ಥರ ಬರುತ್ತೆ ಒಂದು ವೇಳೆ ನಾನೇನು ಲಾಗ್ ಸಿ ಅಂತ ತಗೊಂಡಿಲ್ಲ ಅಂತ ಹೇಳಿದ್ರೆ ಏನೂ ಇಶ್ಯೂ ಇಲ್ಲ ನಿಮಗೆ ಯು ಐ ಥಿಂಕ್ ನಿಮ್ಮ ಯು ವೋಂಟ್ ಬಿ ಏಬಲ್ ಟು ಗೆಟ್ ಸೋ ಸಿಂಪಲ್ ಆನ್ಸರ್ ವೈ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಸಿ ಅಂತ ನಿಮ್ಗೆ ಬರೋದು ಅಷ್ಟಿನ ಏನೂ ಇಲ್ಲ ಯು ಕೆನ್ ಸ್ಟಿಲ್ ಟೇಕ್ ದ ಆನ್ಸರ್ ಅದಿಂಗೆ ಬೌಂಡ್ರಿ ಕಂಡೀಷನ್ ಕ್ವೆಶನ್ ಕೊಟ್ಟಾಗ ಗೊತ್ತಾಗುತ್ತೆ ಅಂದರೆ ಅವರೇ ಕೊಡ್ತಾರೆ ವ್ಯಾಲ್ಯೂಸು Particular uh, type, particular solution find what are call values values now. variables that clear again? So variables separable and the variables separate, maadi, integrate, maadi o, integrate, maadi kalna, you may get some additional type of you should know proper integration like substitution method. All good to the Next to e power x, into, again, try, maadi ga, so you have to try, niwe try, you have to pause, try yourself. Take one, one minus e power x into second square y equal dy.

डि एक्स इपोर एक्स आर टैन वै यू कैंडन ब्रिंग इट दिस टैन वै डिफ्रेंशिय सिकेड्ड स्वयर के आम्ले व म मैनस् इफो एक्स ना ये ब्रिंग दिस सैड ऐना आंसर नमेंगे सिकेन स्क्वयर वै डि वै डिवेडेड बैंड स्क्वेर वै डवैड बै टैन वै इले वैसे इन पवर एक्स डवैड मैनस इ पवर एक्स one minus e power x into d x So, in yeah. non lectures, you no lectures the proper integration. Yeah. What is the answer for this? So, it is in the form of f dash of x by f of x. f dash of x, and then you know, f dash of x by f of x. I mean, what is f dash of x? And the other. See, denominator, differentiate by numerator. So, what's the answer for this? Log f of x plus c. no direct answer this. In the exam, because have to know tan much tan t

आईता इस वाट इस वाट इस दिसफ्रेनशियेट दिसन जीरोक्स इ पोर एक्स बट इ मैनसली मैनस बरत मैनस इंटू इ पो आर एक्सो इट ईज आलो इन द फॉम आफ एफ डाश् अफेक्स बै एफ अफेक्स वाट इस फॉर दिस अगेन दिस आलो ला ऑफ वन मैनस इ पोवर एक्स सो सी नीराग नहीं लाग्सी अंतर लॉक्सी यूनिफार्मिटी लग् लगली ओके क्लियर निम्हे सो

वे टैन ईट इसव टैन फार्टि फै ड्री अरे इट्स नाट लाइक इट नाट लाइक मलटिप्लाइंग इयर इस्ट लग इन टू कैनल के सो वि शू नैवर से लाग क्यानसल कि मल्ड कड़े लॉग सो लॉ लॉ क्यान इाट लाइक एक्साटली हमें हेल्ला वेन्न फंक्षन इज ईक्वल अदर फंक्षन फंशन फंक्षन इक्वेट इक अद वेरियेबल अद्रे इन सैइड वेरियबल अक्वेटी सो टैन वाइज ईक्वल टू टैन वैस इक्वल टू सॉन्ज्स

ఫస్ట్ డి వై బై డి ఇంటూ ఇ పవర్ ఎక్స్ ప్లస్ వైయా సో నాేంబీగా డి వై బై డి ఎక్స్ ఇల్ ఇట్కొంటిని సో ఇ పవర్ ఎక్స్ ఇ పవర్ ఎక్స్ ఇంటు ఇ పవర్ వై బ అంతా బరిోణ సో నా డి వై బై ఇ పవర్ వై ఈ కడ బరీతీ పవర్ వై ఓకే అదామే ఇ పవర్ ఎక్స్ ఇంటు నేను డి ఎక్స్ అంతా బరితనల్వా సో ఇఫ్ ఐ వాంట్ ఐ కెన్ రైట్ దిస్ ఎస్ ಇ ಪವರ್ ಒನ್ ಬೈ ಇ ಪವರ್ ವೈ ಅಂದರೆ ಇ ಪವರ್ ಮೈನಸ್ ವೈ ಅಂತ ಬರೀಬೋದು ಪವರ್ಸ್ ಯಾವತ್ತೇ ಆಗಲಿ ನಾವು ರೆಸಿಪ್ರಲ್ಲಿ ಮೇಲೆ ತೊಗೊಂಡ್ರೆ ಪವರ್ ಪಾಸಿಟಿವ್ ಪವರ್ ಚೇಂಜ್ ಆಗುತ್ತೆ ಸಿಂಬಲ್ ಆಫ್ ದ ಪವರ್ ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗುತ್ತೆ ಪಾಸಿಟಿವ್ ಇದ್ದರೆ ನೆಗೆಟಿವ್ ಆಗುತ್ತೆ ನೀವೇನದು ಉಲ್ಟಾ ಮಾಡಿದ್ರೆ ಇ ವೈ ಅದಾದಮೇಲೆ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಸಿಂಪಲ್ ಮಕ್ಕಳೇ ಏನತ್ತೆ ಇಂಟಿಗ್ರೇಟ್ ಮಾಡಿ ಇಂಟಿಗ್ರೇಟ್ ಮಾಡಿ ಇ ಪವರ್ ಮೈನಸ್ ಇಂಟಿಗ್ರೇ ಇ ಪವರ್ ಏನೇ ಆದರೂ ಅಷ್ಟೇ ಇರುತ್ತೆ ಇ ಪವರ್ ಮೈನಸ್ ವೈ ನಾನು ನಿಮಗೆ ಇಂಟಿಗ್ರೇಷನ್ ಹೇಳ್ಕೊಟ್ಟಿದ್ದೀನಿ ಸರ್ತಿ ವೆನ್ ಯು ಗೆಟ್ ಲೀನಿಯರ್ ಟರ್ಮ್ಸ್ ಲೀನಿಯರ್ ಟರ್ಮ್ಸ್ ಬಂದಾಗ ಮೈನಸ್ ವೈ ಪ್ಲಸ್ ಟು ಮೈನ ಟು ಎಕ್ಸ್ ಪ್ಲಸ್ ತ್ರೀ ಅಂದರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಡಿವೈಡ್ ಮಾಡಿ ಅಂತ ಹೇಳಿದೆ ನೆನಪಿದೆಯಾ ಸೊ ಮೈನಸ್ ವೈ ಡಿಫ್ರೆನ್ಷಿಯೇಷನ್ ಬಂದು ಮೈನಸ್ ಒನ್ ಆಗುತ್ತೆ ಅದನ್ನು ಡಿಫ್ರೆನ್ಷಿಯೇಟ್ ಅದನ್ನು ಡಿವೈಡ್ ಮಾಡಿದಾಗ ಮೈನಸ್ ಡಿವೈಡ್ ಮಾಡಬೇಕು ಸೊ ಡಿಫ್ರೆನ್ಷಿಯೇಷನಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ ಇಂಟಿಗ್ರೇಷನಲ್ಲಿ ಡಿವೈಡ್ ಮಾಡ್ತೀವಿ ಸೊ ಇದನ್ನು ಇಂಟಿಗ್ರೇಷನಲ್ಲಿ ತುಂಬ ಕಡೆ ಹೇಳ್ಕೊಟ್ರೆ ಆಯ್ತು ಒಂದು ಎರಡು ಮೂರು ಲೆಕ್ಚರ್ಸಲ್ಲಿ ನಾನು ಹೇಳಿದ್ದೀನಿ ಟೂ ಎಕ್ಸ್ ಪ್ಲಸ್ ತ್ರೀ ಈಗ ಸೈನ್ ಟು ಎಕ್ಸ್ ಬಂತು ಸೈನ್ ಟು ಎಕ್ಸ್ ಇಂಟಿಗ್ರೇಷನ್ ಮಾಡೋಕೆ ನೀವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ್ಯಕ್ಚುಲ್ ಮೆಥೆಡ್ ಟು ಎಕ್ಸ್ನ ಟಿ ಅಂತ ತೊಗೋಬೇಕು ಮತ್ತು ಅದನ್ನ ಟು ಡಿ ಎಕ್ಸ್ ಇದುಗಳು ಡಿ ಟಿ ಏನು ಮಾಡಬೇಕು ನಾಟ್ ರಿಕ್ವೈರ್ಡ್ ಇದರಲ್ಲ ಆಕ್ಚುಯಲ್ ಮೆಥೆಡ್ ಮೈನಸ್ ವೈನ ಟಿ ಅಂತ ತೊಗೋಬೇಕು ಯಾಕಂದರೆ ನಮ್ಗೆ ಇ ಪವರ್ ಟಿ ಇದೆ ಇ ಪವರ್ ಮೈನಸ್ ವೈ ಎಲ್ಲೂ ಇಲ್ಲ ನಮ್ಮ ಹತ್ರ ಫಾರ್ಮುಲಾ ಅದನ್ನ ಮತ್ತೆ ಟಿ ಅಂತ ತಗೋಬೇಕು ಮತ್ತೆ ಮೈನಸ್ ಡಿ ವೈ ಸಿಗೊಂಡು ಮೈನಸ್ ಡಿ ಟಿ ಬರುತ್ತೆ ಮತ್ತೆ ನೆಗೆಟಿವ್ ಆಚರಣೆ ಬರುತ್ತೆ ನಾಟ್ ರಿಕ್ವೈರ್ಡ್ ನೀವೇನು ಮಾಡಬೇಕು ಇ ಪವರ್ ವೈ ಇ ಪವರ್ ವೈ ಇರುತ್ತೆ ಮೈನಸ್ ವೈದು ಡಿಫ್ರೆನ್ಸಿಯೇಷನ್ ವೈ ಡಿಫ್ರೆನ್ಸಿಯೇಷನ್ ಒನ್ ಇರುತ್ತೆ ಮೈನಸ್ ಒನ್ ಮೈನಸ್ ಒನ್ ಡಿವೈಡ್ ಮಾಡಬೇಕು ಇಂಟಿಗ್ರೇಷನ್ ಡಿವೈಡ್ ಮಾಡ್ತೀವಿ ಡಿಫ್ರೆನ್ಸಿಯೇಷನಲ್ಲಿ ಮಲ್ಟಿಪ್ಲೈ ಮಾಡಿದೆ ಚೇನ್ ಅಂಬ ಓಕೆ ಇಲ್ಲಿ ಡಿ ವೈ ಇದೆಯಾ ಸೊ ಡಿ ವೈ ಅಂತ ಇಂಟಿಗ್ರೇಟ್ ಮಾಡಿದ್ದೀನಿ ಆಲ್ರೆಡಿ ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ ಇಲ್ಲಿ ನಾವು ಇ ಪವರ್ ಸಿ ಇಫ್ ಯುಫ್ ಯು ವಾಂಟ್ ಯು ಕೆನ್ ಟೇಕ್ ದಿಸ್ ಆಲ್ಸೋ ಆಸ್ ಇ ಪವರ್ ಸಿ ಅಂತ ಕೂಡ ತೊಗೊಬೋದು ಎಲ್ಲ ಯೂನಿಫಾರ್ಮ್ ಮಾಡಿ ಮೈಂಟೈನ್ ಮಾಡೋಣ ಇ ಪವರ್ ಸಿ ಅಂತ ತಗೋಣ ನೆಕ್ಸ್ಟು ಮೈನಸ್ ಮೈನಸ್ ಇಲ್ಲಿ ತಗೋಣ ಇಲ್ಲಿ ಮೈನಸ್ ಇ ಪವರ್ ಮೈನಸ್ ವೈ ಈಕ್ವಲ್ ಟು ಇ ಪವರ್ ಎಕ್ಸ್

ಇ ಪವರ್ ಸಿ ಇ ಪವರ್ ಸಿ ಅಂತ ವಿ ಡೋ ಎನಿ ಫಾರ್ಮುಲಾನು ಎ ಪವರ್ ಎಮ್ ಪ್ಲಸ್ ಎ ಪವರ್ ಫಾರ್ಮುಲಾ ಇಲ್ಲ ಇಟ್ ಇಸ್ ನೋ ಪಾಯಿಂಟ್ ಆಫ್ ಟೇಕಿಂಗ್ ಇ ಪವರ್ ಸಿ ಬಿಕಾಸ್ ಏನಂತಕ್ಕೆ ಅಂದರೆ ಒಂದು ವೇಳೆ ಮಲ್ಟಿಪ್ಲಿಕೇಶನ್ ಇದ್ದಿದ್ರೆ ನೋಡಿ ಒಂದು ವೇಳೆ ನಿಮಗೆ ಇ ಪವರ್ ವೈ ಇಂಟು ಇ ಪವರ್ ಎಕ್ಸ್ ಇದ್ದಿದ್ರೆ ಟೇಕನ್ ಇ ಪವರ್ ಸಿಧಿಸ್ತಾ ಇದೆ ಆಗ ನಾವು ನ್ಯೂಮೇಟರ್ನ ಈಕ್ವೇಟ್ ಮಾಡ್ಬೋದಾಗಿತ್ತು ಸಾರಿ ಪ ಎಕ್ಸ್ಪೋನೆಂಟ್ಸ್ನ ಈಕ್ವೇಟ್ ಮಾಡ್ಬೋದಾಗಿತ್ತು ಇಲ್ಲಿ ಏನು ಇವರು ನಮಗೆ ಈ ಪವರ್ ಸಿ ತಗೊಂಡು ಏನೂ ಮಜಾ ಬರ್ತಾ ಇಲ್ಲ ಆ್ಯಕ್ಚುಲಿ ಸಿಂಪ್ಲಿಫೈ ಮಾಡ್ಬೋದಾ ಇನ್ನೂ ಓಕೆ ನೋಡೋ ಪ್ರಾಬ್ಲಮ್ ಸೊ ಈ ಪವರ್ ಸಿ ನೆಸಿಟಿ ಇಲ್ಲ ಇಲ್ಲಿ ವಿ ಕ್ಯಾನ್ ಡಿ ಡೈರೆಕ್ಟ್ಲಿ ಸಿ ಓನ್ಲಿ ಬಿಕಾಸ್ ತೊಗೊಂಡ್ರೆ ಸಿಂಪ್ಲಿಫೈ ಆಗಬೇಕು ತೊಗೊಂಡ್ರೆ ಸಿಂಪ್ಲಿಫೈ ಆಗಬೇಕು ಸಿಂಪ್ಲಿಫೈ ಇಲ್ಲ ನೋಡಿ ಇದನ್ನು ಏನು ಮಾಡೋಕ್ಕಾಗುತ್ತೆ ಏನೋ ಈವನ್ ಕ್ಯಾನ್ಸಲ್ ಮಾಡೋಂಗಿದೆ ಮಾಡ್ಬೋದು ಬಗ್ಗೆ ಮಾಡೋಕ್ಕಾಗಲ್ವಲ್ಲ ಮಲ್ಟಿಪ್ಲಿಕೇಶನ್ ಇದ್ರೆ ಮಾಡ್ಬೋದು ಏನು ಅಡಿಷನ್ ಇದೆ ಆಗಲ್ಲ ಅದನ್ನು ಸಿ ಅಂತ ತೊಗೋಣ ಅಷ್ಟೇ ಅದರಲ್ಲೇನಿದೆ ಸಿ ಅಂತ ಸಿ ಅಂತ ತೊಗೊತೀನಿ ಸೊ ಇದು ಫೈನಲ್ ಆ್ಯನ್ಸರು अगेन इफ यू वांट टू कीप इज नीव इफ़ दट सैड इ पवर मैनस् वस् इ पवर एक्सल टू मैन अंती है मैन बदल इन यादव वेरियबल सी वाकोली आंस्ट चेंज मैं अर्था क्लियर अल बै ड यू है टू ई वाई दिस सैड एंड इ पवर्स मैनस वैसे इंटिग्रेटी अस्ट अल अल दिसव इट इस पवर मैनस वै प्लस इ पवर्स मस्ट भीक्वल टू जीरो डिवै बै इवर्स इंटू इ पवर्स इंटू इ पवर्स गो फ्रेक्स क्वेश्चन वर्ड प्रॉब्लम तुम कस्ट क्वेश्चनसुलाइडन कर्व पासिंग टू दॉन्न कमरेलेशन गिवेन अंदर नावे फैंडक फैंड इक्वेशन आफ्व अंदर ऐसा आर्व इक्वेशन यूशली बन वै इज इक्वल टू एफ आफ एक्स आगे वै इज इक्विड एफ आई इज एफ एक्सर सोल्यूशन ಆ ವೈ ಇಸ್ ಇಟ್ ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ ಬಟ್ ಅವ್ರು ಕರು ಕೊಟ್ಟಿಲ್ಲ ಅವರು ಡಿಫ್ರೆನ್ಷಿಯೇಟೆಡ್ ಫಾರ್ಮ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಸೊಲ್ಯೂಷನ್ ಫೈನ್ ಮಾಡಿದ್ರೆ ನಮ್ಗೆ ಇದು ಸಿಗುತ್ತೆ ಆ ಸೊಲ್ಯೂಷನಲ್ಲಿ ಒನ್ ಕಮ ಒನ್ ಹಾಕ್ಬಿಟ್ಟು ಒನ್ ಕಮ ಒನ್ ಹಾಕಿ ವಿ ಹಾವ್ ಟು ಈವನ್ ಫೈನ್ ದ ಸಿ ವ್ಯಾಲ್ಯೂ ನೀವು ನಾನು ಪ್ರೀವಿಯಸ್ ಲೆಕ್ಚರ್ ನಿಮ್ಗೆ ಹೇಳಿದೆ ಯು ಗೆಟ್ ಎ ಫ್ಯಾಮಿಲಿ ಆಫ್ ಕರ್ವ್ಸ್ ನಾವು ಸಿ ವ್ಯಾಲ್ಯೂ ಹಾಕಿಲ್ಲ ಅಂತ ಹೇಳಿದರೆ ಯು ಗೆಟ್ ಫ್ಯಾಮಿಲಿ ಆಫ್ ನಾನು ಲಾಸ್ಟ್ ಲೆಕ್ಚರ್ ಹೇಳಿದೆ ನಿಮಗೆ ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವಯರ್ ಇಸ್ಕೋಲ್ ಟು ಸಿ ಅಂತ ತೊಗೊಂಡ್ರೆ it's a family of circles you know the diagram actually forming differential equation to board to but as per new they have removed that it's okay. x square plus y square c and the so you'll, you'll get a family of circles with different as c changes you c two on the radius 2 uh, root two sorry root two i mean root of this and c for example four and the radius four the so radius value change but all the circles, what is common? Center is 0, 0. So, we get family of equations. That's tha we find constant fine model. We get family of iga That's why. Next, we will do it, again. It's very simple question. We will do Simple again. If solution, So, x into dy is equal to 2x square plus 1 into dx. What do you सो डि वैन कड़े शिफ्टो एक्सन कड़े शिफ्ट में डी वै मेरा ओकेवल टू टू एक्स स्क्वय प्लस वन डवैडेड बै एक्स इंटू डीएक्स आमेलो इंटिग्रेटेड आता सो डिंटिग्रेशन वै बे टू एक्स्वय बै एक्स टू एक्त वन बै एक्स बे इंटू डीएक्स अर्थ आता सो नान इन इंटिग्रेट में इंटिग्रेट लेट ऑनली डि वैलो ओके? सो डि वै इंटिग्रेशन बंद वै आगते इंटिग्रेशन आफ् टू एक्स क्वयर् टू इंटू एक्स क्वयर् बै टू प्लस इंटिग्रेशन वन बै एक्सो लगेक्सु लगे एक्स प्लस इंटिग्रेशन आफ् एक्स इंटिग्रेशन लगे एक्स वाट इस इंटिग्रेशन आफ् लगे एक्स ने ना इंटिग्रेशन रही नान इंटिग्रेशन लेक्चरली फार्मुला टाइप इंटिग्रेशन वन बै एक्स लगेक्स मकल मिसटेक ಇಂಟಿಗ್ರೇಷನ್ ಆಫ್ ಲಾಗ್ಸ್ ಅಂದರೆ ಒನ್ ಬೈ ಎಕ್ಸ್ ಹಾಕ್ಬಿಡಾ ಸರ್ ಡಿಫ್ರೆಂಟೇಷನ್ ಅಪೋಸಿಟ್ ಇಂಟಿಗ್ರೇಷನ್ ಸರ್ ಅಂತ ಇಂಟಿಗ್ರೇಷನ್ ಆಫ್ ಎಕ್ಸ್ ಬಂದು ಎಕ್ಸ್ ಲಾಗೆಕ್ಸ್ ಮೈನಸ್ ಎಕ್ಸ್ ಎಕ್ಸ್ ಲಾಗಿಕ್ಸ್ ಮೈನಸ್ ಎಕ್ಸ್ ಹೆಂಗ್ ಮಾ ಎಲ್ಲಿ ಮಾಡಿದ್ರಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನಾವು ಒಂದನ್ನು ತೊಗೊಂಡು ಇಲ್ಲಿ ಐಲೇಟ್ ಯೂಸ್ ಮಾಡಿ ಮಾಡ್ದೆ ನೆನಪಿದೆಯಾ ನೆನ್ಪಿಟ್ಟು ಎಲ್ಲ ನೆನ್ಪಿಟ್ಕೊಬೇಕು ಆಯಿತಾ ನೆಕ್ಸ್ಟ್ ಪ್ಲಸ್ ಸಿ ಆನ್ಸರ್ ಈಸ್ ವಾಟ್ ಸೊ ಲ ಟು ಟು ಕ್ಯಾನ್ಸಲ್ ಆಗುತ್ತೆ ನಿಮಗೆ ಸೊ ವೈ ಈಸ್ ಇಕ್ವಲ್ ಟು ಎಕ್ಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ लग आफ लग एक्सक्वेर प्लस लग एक्स्क्वयर् बी अल्वाक्स्क्वेर प्लस लग्स प्लस इल एंड पॉइंट को नो मे लास्टर है जनरल इक्वेशन ना जनरल इक्वेशन करी अदा ना पर्टिक्युल पर्टिक्युल सोल्यूशन आर्न आलो कॉल पर्टिकुलर पर्टिक्युर सोल्यूशन एस दिन पर्टिक्युर अगर पर्टिक्युर् वाल्यू सी वो यदन वालू हाँ की पर्टिक्युर ईक्वेश फैंड माता है वन कम सब्सट्यूट मेगा सो वे एक्सवल टू वन वै ईज आलो वन पुट वन हम लग वन एनिवे जीरो जीरो आइनस वन जीरो आयतु सो जीरो जीरो मस्कु जीरो सब्सटूट हाथ सब्सटूट निगर बन

in a bank see the question is given like this in a bank the principal increases continuously at the rate of 5% per year how many years it will take 1000 rupees to double itself so gottal nimge bank loni ne dudiditre nim duḍḍu beḷita irutte so adu double eshtu varsha agutte idu innondhu na nimge i think an out of topic heltin kelona vishaya bank alli enadu ne dudiditre idella namge bank alli ಇದೇನು ಗೊತ್ತಾ ಮಕ್ಕಳು ದೇ ಸಮ್ ಕಾಲೇಜ್ ಫೈನಾನ್ಷಿಯಲ್ ನಾಲೆಜ್ ಅಂತ ಹೇಳ್ತಾರೆ ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ ನಾವು ಸ್ಕೂಲ್ ಇರಬೇಕಂದ್ರೆ ಕಾಲೇಜ್ ಇರ್ಬೇಕಂತ ಹೇಳಿದ್ರೆ ಬ್ಯಾಂಕಲ್ಲಿ ನೀವೇನಾದ್ರೂ ಸಾವಿರ ರೂಪಾಯಿ ಇಟ್ಟರೆ ನೀವು ಕ್ಯಾಲ್ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಎಷ್ಟು ವರ್ಷ ಹಿಡಿಯುತ್ತೆ ಅಂದ್ಬಿಟ್ಟು ಫೈವ್ ಪರ್ಸೆಂಟ್ ಅಫ್ಕೋರ್ಸ್ ಬ್ಯಾಂಕಲ್ಲಿ ನೀವು ಫಿಕ್ಸ್ ಡಿಪಾಸಿಟ್ ಮಾಡಿದ್ರೆ ಒಂದು ಸೆವೆನ್ ಪರ್ಸೆಂಟು ಇಲ್ಲ ಹಂಗೆ ನಾರ್ಮಲ್ ಬಿಟ್ಬಿಟ್ಟಿದ್ದು ದುಡ್ಡನ್ನ ಸುಮ್ಮನೆ ಇಟ್ಟಿದ್ರೆ ಅದೊಂದು ತ್ರೀ ಪರ್ಸೆಂಟ್ ಟೂ ಪರ್ಸೆಂಟ್ ತುಂಬ ಕಡಿಮೆ ಕೊಡ್ತಾರೆ ಸೊ ನೀವೇನಾದರೂ ಇಶ್ ಈ ಥರ ಬ್ಯಾಂಕಲ್ಲಿ ಇಟ್ ಮಾಡಿದ್ರೆ ಯು ನೆವರ್ ಗೆಟ್ ಮನಿ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಆ್ಯಕ್ಚುಲಿ ಸೊ ಸಿಂಪಲ್ ಎಕ್ಸಾಂಪಲ್ ಅಂದರೆ ಇಲ್ಲಿ ನಾನು ಯೂಶಲಿ ನ ನಂದು ಕಾರ್ ಬಂದು ಟಾಟಾ ನೆಕ್ಸಾನ್ ಸೊ ನಾನು ಟಾಟಾ ಫ್ಯಾನ್ ಆ್ಯಕ್ಚುಲಿ ನೆಕ್ಸಾನ್ ಕಾರ್ ನಾನು ತೊಗೊಂಡು ಮೂರು ವರ್ಷ ಲೋನಲ್ಲಿ ತಗೊಂಡೆ ಇನ್ನೂ ಎರಡು ವರ್ಷ ಲೋನ್ ಇದೆ ಆ್ಯಕ್ಚುಲಿ ಸೊ ಲೋನ್ ತೊಗೊಂಡಾಗ ನಾನು ಟಾಟಾ ಕಾರ್ ತಗೊಳ್ಳೋ ಬದಲು ಆಫ್ ಬೈಯಿಂಗ್ ಎ ಕಾರ್ ಮೂರು ವರ್ಷದಿಂದೆ ಆಲ್ಮೋಸ್ಟು ನಾನೇನದು ಒಂದು ವೇಳೆ ಅವತ್ತು ಆ ಟಾಟಾ ಕಂಪ್ನಿ ಇದೆ ಕಾರ ಟಾಟಾ ಮೋಟರ್ಸ್ ಇದೆಯಲ್ವಾ ಅವ್ರದ್ದು ಏನದು ಶೇರ್ ಶೇರ್ ತೊಗೊಂಡ್ಬಿಟ್ಟಿದ್ದಾರೆ ನಿಮ್ಗೆ ಗೊತ್ತಲ್ಲ ಸ್ಟಾಕ್ಸ್ ಇರುತ್ತಲ್ವಾ ಅದೇ ದುಡ್ಡು ಹಾಕ್ಬಿಟ್ಟು ಸ್ಟಾಕ್ಸ್ ತೊಗೊಂಡ್ಬಿಟ್ಟಿದ್ರೆ ನನಗೆ ನನ್ನ ಹತ್ರ ಇವತ್ತು ಮಿನಿಮಮ್ ಅಂದರೂ ಒಂದು ಒಂದು ಕೋಟಿ ಒಂದೂವರೆ ಕೋಟಿ ಇರ್ತಾ ಇತ್ತು ಎಂತಕ್ಕೆ ಅಂತ ಹೇಳಿದ್ರೆ ಮೂರು ವರ್ಷದಲ್ಲಿ ಆ ಸ್ಟಾಕ್ ನಾನು ನಾನು ಕಾರ್ ತೊಗೊಂಡಾಗ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಇತ್ತು ನೂರು ರೂಪಾಯಿ ಸಮತಿಂಗ್ ಇತ್ತು ಇವತ್ತು ಆ ಸ್ಟಾಕ್ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸೊ ಇದು ದಿಸ್ ಈಸ್ ಕಾಲ್ಡ್ ಸೊ ಏನು ಹೇಳ್ತೀನಿ ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ವಾ ಸೊ ನಿಮ್ಗೆ ಇದನ್ನು ಯಾರೂ ಹೇಳ್ಕೊಡೋದಿಲ್ಲ ನನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಇದರ ಸಾವಿರ ಎಕ್ಸಾಂಪಲ್ಸ್ ಇರುತ್ತೆ ಹಂಗೆ ಕಳ್ಕೊತೀರ ಕಳ್ಕೊತೀರ ಬಿಡಿ ಅದು ಅದು ಒಂಥರ ಬಟ್ ಮೋಸ್ಟ್ ಆಫ್ ಅ ಟೈಮ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಅವತ್ತು ನನ್ನ ಕಾರ್ ತೊಗೊಳೋ ಬದಲು ಅದ್ರ ಮೇಲೆ ತೊಗೊಂಡೋಗ ಎಲ್ಲ ಶೇರ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಅದು ಕಂಪ್ನಿದು ಇವತ್ತು ಅದು ಬೆಳೆದು ಒಂದು ಒಂದೂವರೆ ಕೋಟಿ ಐ ಥಿಂಕ್ ನಾನು ತೊಗೊಂಡಾಗ ಕಾರ್ ಪ್ರೈಸ್ ಅರೌಂಡ್ ಫೋರ್ಟೀನ್ ಫಿಫ್ಟೀನ್ ಲ್ಯಾಕ್ಸ್ ಇತ್ತು ಅದು ಬೆಳೆದು ಈಗ ಎಷ್ಟಾಗ್ತಾಯಿತ್ತು ಒಂದು ಒನ್ ಆ್ಯಂಡ್ ಹಾಫ್ ಸಿ ಆರ್ ಆಗ್ತದೆ ಒನ್ ಐ ಥಿಂಕ್ ಒನ್ 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 ಪಾಯಿಂಟ್ ಟು ಏನು ಆಗ್ತಾಯಿತ್ತು ಅದೇ ಆ ಥರ ಇವತ್ತು ಕಾರ್ ಮಾರಕ್ಕೆ ಹೋದರೆ ಒಂದು ಅರ್ಧ ಕರ ಯು ಸೊ ಫ್ರೀ ಗಾನ್ ಮೇಂಟೆನೆನ್ಸು ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ ಬ್ಯಾಂಕಲ್ಲಿ ದುಡ್ಡಿತ್ತೆ ಇದು ಸಮಿಕ್ ಒಳ್ಳೆ ಇನ್ಫ್ಲೇಷನ್ ನಿಮಗೆಲ್ಲ ಗೊತ್ತಿರಬೇಕು ಫೈವ್ ಪರ್ಸೆಂಟ್ ಸೊ ನಿಮ್ಮ ದುಡ್ಡು ಬ್ಯಾಂಕಲ್ಲಿ ಇಟ್ಟಾಗ ವರ್ಷ ವರ್ಷ ಅದು ಕಡಿಮೆ ಆಗುತ್ತೆ ಅದರ ವ್ಯಾಲ್ಯೂ ತೌಸಂಡ್ ರುಪೀಸ್ ಇರೋದು ಇನ್ನೊಂದು ಯಾವುದೊಂದು ಪ್ರಾಡಕ್ಟ್ ತೊಗೊಬೇಕು ನೀವು ಅದು ಇವತ್ತು ತೌಸಂಡ್ ಇದೆ ನೆಕ್ಸ್ಟ್ ಇಯರ್ ತೌಸಂಡ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಅಂದರೆ ಇನ್ನು ನನಗೆ ಒಂದು ಎಕ್ಸಾಂಪಲ್ ತುಂಬ ಸಿಂಪಲ್ ಸಿಂಪಲ್ ಹೇಳ್ತಾ ಇದ್ದೆ ನೆಕ್ಸ್ಟ್ ಇಯರ್ ಡಬಲ್ ಟ್ರಿಪಲ್ ಆಗಿಬಿಡುತ್ತೆ ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಕೊಂಡಿಟ್ರೆ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಸೊ ಅದರಿಂದ ನೀವೆಲ್ಲ ಏನು ಮಾಡ್ತೀರಂದರೆ ಸೊ ಇಂಜಿನಿಯರಿಂಗ್ ಮಾಡ್ತಾ ಮಾಡ್ತಾನೆ ಅರ್ಥ ಮಾಡ್ಕೊಳ್ಳಿ ಅಲ್ಲ ನೀವು ನೆಕ್ಸ್ಟ್ ಹೋಗ್ತಿದ್ದೀರ ಪಿ ಯು ಸಿ ಮುಗೀತಲ್ವಾ ಪಿ ಯು ಸಿ ಮುಗಿದಾದ್ಮೇಲೆ ಸೊ ಯಾವತ್ತಾಗಿ ನೆನಪಿಟ್ಕೊಂಡಿರೋದು ಸೊ ದುಡ್ಡು ಕೂಡಿಟ್ಟು ಅದನ್ನು ಒಳ್ಳೆಯ ಪ್ಲೇಸಲ್ಲಿ ನನಗೆ ತುಂಬ ರಿಗ್ರೆಟ್ ಆಗುತ್ತೆ ಕೆಲವೊಂದು ಸರ್ತಿ ಚೆನ್ನಾಗಿ ಏನೂ ಗೊತ್ತಿರಲ್ಲ ಈ ಥರ ಎಲ್ಲ ಇನ್ವೆಸ್ಟ್ಮೆಂಟ್ ಇರುತ್ತೆ ಈ ಥರನೂ ಮಾಡ್ಬೋದು ನಾನು ಟೀಚ್ ಮಾಡ್ತಾಯಿದೆ ಸ್ಟಾ ಶೇರ್ಸ್ ಬಟ್ ನಾನೇ ಹೋಗ್ತಾ ಇರಲಿಲ್ಲ ಆ್ಯಕ್ಚುಲಿ ಈ ಥರ ಸೊ ಎಷ್ಟೊಂದು ಇರುತ್ತೆ ಮಕ್ಕಳೇ ಸೊ ಕಡಿನ್ಯೂ ಮಾಡಬೇಕು ದುಡ್ಡನ್ನ ಹೇಗೆ ಉಳಿಸ್ಬೇಕು ಬ್ಯಾಂಕಲ್ಲಿಟ್ರೆ ಅಂತೂ ದುಡ್ಡು ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇನ್ಫ್ಲೇಷನ್ನೇ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಇರಬೇಕಂತ ಹೇಳಿದ್ರೆ ಅದ್ರ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ರಿಟೇಲ್ ಇನ್ಫ್ಲೇಷನ್ ಆಲ್ರೆಡ್ ಏನೋ ಇರುತ್ತೆ ಬಿಡಿ ಅದು ಬೇಕಾಗಲ್ಲ ನಮಗೆ ಆ್ಯಕ್ಚುಲಿ ಸೊ ಕ್ವಶನ್ ಅಂದರೆ ಇಲ್ಲಿ ಬ್ಯಾಂಕ್ ಪ್ರಿನ್ಸಿಪಲ್ ಕಂಟಿನ್ಯೂಸ್ಲಿ ಫೈವ್ ಪರ್ಸೆಂಟ್ ಅಂದರೆ ತೌಸಂಡ್ ರುಪೀಸ್ ಇದ್ದರೆ ಒಂದು ವರ್ಷ ಆದಮೇಲೆ ತೌಸಂಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಫೈವ್ ಪರ್ಸೆಂಟ್ ಆಫ್ ತೌಸಂಡ್ ತೌಸಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಈಗ ಅದರ ನೆಕ್ಸ್ಟ್ ವರ್ಷ ನೀವು ಸಿಂಪಲ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಒಂದು ವೇಳೆ ಇದು ಇದು ಕಾಂಪೌಂಡ್ ಇಂಟ್ರೆಸ್ಟ್ ಒಂದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅದು ಏನು ಹೇಳಿ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಫೈವ್ ಪರ್ಸೆಂಟ್ ಆಫ್ ತೌಸಂಡ್ ಬಂದು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಂಪಲ್ ಆಗಿ ಸಿಗುತ್ತೆ ಡಬಲ್ ಆಗಬೇಕಂದ್ರೆ ಟೂ ತೌಸಂಡ್ ರುಪೀಸ್ ಆಗಬೇಕು ಟೂ ತೌಸಂಡ್ ಅಂದರೆ ಎವ್ರಿ ಇಯರ್ ಫಿಫ್ಟಿ ರುಪೀಸ್ ಆಗುತ್ತೆ ಫಿಫ್ಟಿ ಡಿವೈಡ್ ಬೈ ಟೂ ತೌಸಂಡ್ ಟ್ವೆಂಟಿ ಇಯರ್ಸ್ ಆರಾಮಾಗಿ ಟ್ವೆಂಟಿ ಇಯರ್ಸಲ್ಲಿ ಡಬಲ್ ಆಗುತ್ತೆ ಎಕ್ಸಾಕ್ಟ್ ಒಂದು ಸಿಂಪಲ್ ಇಂಟ್ರೆಸ್ಟ್ ಆದರೆ ಬಟ್ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ವಾ ಅದಕ್ಕಿಂತ ಕಡಿಮೆಯಲ್ಲೇ ಆಗುತ್ತೆ ಬಿಕಾಸ್ ಏನು ನಿಮ್ಗೆ ಆನ್ಸರ್ ಈಗ ಒಂದು ವರ್ಷ ಆದಮೇಲೆ ತೌಸಂಡ್ ಇರೋ ತೌಸಂಡ್ ಫಿಫ್ಟಿ ಆಗುತ್ತೆ ಸೊ ತೌಸಂಡ್ ಫಿಫ್ಟಿಗೆ ಫೈವ್ ಪರ್ಸೆಂಟ್ ನೆಕ್ಸ್ಟ್ ಇಯರ್ ನೆಕ್ಸ್ಟು ತೌಸಂಡ್ ಒನ್ ಟೆನ್ ಒನ್ ಫಿಫ್ಟಿನೋ ಆಗಿರುತ್ತೆ ಒನ್ ಟ್ವೆಲ್ ಏನೋ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಸೊ ದ ಪ್ರೀವಿಯಸ್ ಇಯರ್ಸ್ ದ ದ ಮೆಚುರಿಟಿ ಒನ್ ಇಯರ್ ಆದಮೇಲೆ ಏನು ಅಮೌಂಟ್ ಉಳೀತಲ್ವಾ ಅದು ಪ್ರಿನ್ಸಿಪಲ್ ಫಾರ್ ದ ನೆಕ್ಸ್ಟ್ ಇಯರ್ ಎನಿವೆ ನಾನು ನಿಮಗೆ ನೈನ್ತ್ ಕ್ಲಸ್ ಹೇಳ್ಕೊಡ್ತಾ ಇದ್ದೀನಿ ಇಲ್ಲ ಐ ವಿಲ್ ಕಮ್ಯಾಕ್ ಇಯರ್ ಓಕೆ ನೈನ್ತ್ ಕ್ಲಸ್ ಮ್ಯಾಚ್ ಹೇಳ್ಕೊಡ್ತಾ ಇದ್ದೀನಿ ಓಕೆ ಹೌ ಮೆನಿ ಇಯರ್ಸ್ ಡಬಲ್ಸ್ ನಾವು ಇಲ್ಲಿ ಮ್ಯಾಥ್ ಯೂಸ್ ಮಾಡಬಾರ್ದು ಡಿಫ್ರೆನ್ಷಲ್ ಇಕ್ವೇಷನ್ ಯೂಸ್ ಮಾಡಿಕೊಂಡು ಮಾಡ್ಬೋದು ವೆರಿ ಸಿಂಪಲ್ ಮಕ್ಳು ಏನ ಬ್ಯಾಂಕ್ ಪ್ರಿನ್ಸಿಪಲ್ ಏನಾಗ್ತಾಯಿದೆ ಏನು ಚೇಂಜ್ ಆಗ್ತಾಯಿದೆ ಇಲ್ಲಿ ಎಲ್ಲಿ ಚೇಂಜ್ ಇದೆಯೋ ಅಲ್ಲಿ ಡಿಫ್ರೆನ್ಸೇಷನ್ ಯೂಸ್ ಮಾಡ್ತೀವಿ ಇಂಟೀಗ್ರಿಯೇಷನ್ ಯೂಸ್ ಮಾಡ್ತೀವಿ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಕಂಟಿನ್ಸ್ ಸಣ್ಣ ಎಕ್ಸಾಂಪಲ್ಲು ಯಾವ ರೀತಿ ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಬೋದು ನಾವು ಅಂತ ಐ ಮೀನ್ ಎಷ್ಟೊಂದು ಕೇಸಸಲ್ಲಿ ಸ್ಟಾಕ್ ಮಾರ್ಕೆಟ್ಸಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನೀವು ಯೂಸ್ ಮಾಡೋ ಆ್ಯಪ್ಸು ನೀವು ಯೂಸ್ ಮಾಡೋದು ಎಲ್ಲ ಬ್ಯಾಕ್ ಗ್ರೌಂಡಲ್ಲಿ ನಡೀತಾ ಇರುತ್ತೆ ಇವೆ ಸೊ ಫೈವ್ ಪರ್ಸೆಂಟ್ ಅಲ್ವಾ ಏನು ಚೇಂಜ್ ಆಗ್ತಾ ಇಲ್ಲ ಕೇಳಿ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಇದೆ ಎಷ್ಟು ಅಂದರೆ ಪ್ರಿನ್ಸಿಪಲ್ ಪ್ರತಿ ವರ್ಷ ಚೇಂಜ್ ಆಗುತ್ತೆ So principle, is so, principle is a variable. Principle is changing. At what rate principle is changing? The change of principle, see, dp by dt, the principle is changing. P, yeah, it's changing with respect to time. At what rate? What is dp by dt? Changing every say, 5%. 5% of what? Of P. This equation the equation. dp by 5% of the principle. is to change the rate of changes 5% of p 5% and 5% of p dp by dt na basically 5% of p 5% this is 5 by 100 if simple 5 by 100 1 by 20 5 by 100 p that is dp by aste you have to integrate and get the value of p equation and they are given a boundary condition smart ಟೈಮ್ ಝೀರೋ ಇರಬೇಕಾದ್ರೆ ನೀವು ಫಸ್ಟ್ ಟೈಮ್ ಬ್ಯಾಂಕಲ್ಲಿ ಇಟ್ಟಾಗ ಟೈಮ್ ಝೀರೋ ಅಲ್ವಾ ನಾನು ಇವತ್ತು ಇಡ್ತಾ ಇದ್ದೀನಿ ತೌಸಂಡ್ ರುಪೀಸು ಆಯಿತಾ ಸೊ ಯಾಕೆ ತೌಸಂಡ್ ರುಪೀಸ್ ಇಟ್ಟಿದ್ದಾರೆ ಬುಕ್ಸಲ್ಲಿ ಮಕ್ಕಳಿಗೆ ದಿ ಶುಡ್ ಟೀಚ್ ರಿಚ್ ಥಿಂಗ್ಸ್ ವಿ ಕೀಪಿಂಗ್ ಒನ್ ಟು ಒನ್ ದ ಬ್ಯಾಂಕ್ ಅಂತ ಎಲ್ಲ ತೌಸಂಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ನಾವು ಚೇಂಜ್ ಮಾಡ್ಕೊಣ ಬಿಡಿ ತೌಸಂಡ್ ಅಲ್ಲ ಇದು ರುಪೀಸ್ ತೌಸಂಡ್ ಅಲ್ಲ ರುಪೀಸ್ ವಿಲ್ ಮೇಕ್ ಕ್ರೋರ್ಸ್ ತೌಸಂಡ್ ಕ್ರೋರ್ಸ್ ವಿರ್ ಅಂಬಾನೀಸ್ ತೌಸಂಡ್ ಕ್ರೋರ್ಸ್ ಇರೋಣ ಬಿಡಿ ಬ್ಯಾಂಕಲ್ಲಿ ವಿ ಶುಡ್ ಅವರ್ ಥಾಟ್ಸ್ ಶುಡ್ ಬಿ ರಿಚ್ అట్లీస్ట్ ఈ నేను రిచూ థాట్స్ రిచగి తౌసండ్ రుపీ థౌసండ్ క్రోర్స్ న్యాంక్ ఇతాయి థౌసండ్ క్రోర్స్ బ్యాంకల్ ఓకే ఫైన్ నెక్స్ట్ డి బై డి టీ పని ఫైవ్ పర్సెంట్ ఆఫ్ పి ఆగ సో ఫైవ్ పర్సెంట్ ఎస్టా బేసికలీ వన్ బై ట్వెంటీ నూ పి బై ట్వంటీ అంత తోతీ పి బై ట్వంటీ డి బై డి అంత సో ఇంట్రేట్ మె మళ్ళే సో వేరియబుల్ సెపరేబుల్ డి బై బి ఈ కడ డి బై ట్వంటీ తో సో వెరీ సింపుల్

सो हू गिथ दू आस्ट कंडीशन यूज फस्ट पॉइंट टी जीरोम थो दीवियस् क्वेश्चन वन कम एक्स वै अरे टी अंड पी एल सो टीवल टू इन इ क्वेशन सौसन इज ईक्वल टू पी वाटी टी डी सो नेक्ट इज वै जीरो सो जीरो ಟ್ವೆಂಟಿ ಝೀರೋನ ಆಗುತ್ತೆ ಪ್ಲಸ್ ಸಿ ಬರುತ್ತೆ ಝೀರೋ ಆಯಿತು ಸೊ ನಿಮಗೆ ಸಿ ಏನಾಯಿತು ಲಾಗ್ ಇನ್ನು ನೋಡಿ ಹೇಳಿ ಬೈ ಡಿಫಾಲ್ಟ್ ಯಾವತ್ತೇ ಆಗಲಿ ಏನೂ ಮೆನ್ಷನ್ ಮಾಡಿಲ್ಲ ಅಂದರೆ ಯಾವುದೇ ವರ್ಡ್ ಪ್ರಾಬ್ಲಮ್ಸ್ ಆಗಲಿ ಫಿಸಿಕ್ಸ್ ಆಗಲಿ ಕೆಮಿಸ್ಟ್ರಿ ಆಗಲಿ ಎಲ್ಲ ಕಡೆ ಲಾಗ್ನ ಬೇಸ್ಟ್ ಏನಲ್ಲ ಬೇಸಿ ನಾವು ಲಾಗ್ ಅಂತ ಬರೆದ್ರೂ ಅದು ಬೇಸಿ ಆಗಿರುತ್ತೆ ಲಾಗ್ ತೌಸಂಡ್ ಆಯಿತಾ ಹ್ಞೂ ಲಾಕ್ ತೌಸಂಡ್ ಆದ್ಮೇಲೆ ನಾವೇನು ಮಾಡ್ಕೋ ಈಗ ಸೊ ವಿ ಗಾಟ್ ದ ಸಿ ವ್ಯಾಲ್ಯೂ ನಾವು ದ ಅವರ್ ಈಕ್ವೇಷನ್ ಅಪ್ಡೇಟೆಡ್ ಆ್ಯಸ್ ಲಾಗ್ ಪಿ ಇಂಟು ಟಿ ಬೈ ಟ್ವೆಂಟಿ ಪ್ಲಸ್ ಲಾಕ್ ಟು ಲಾಕ್ ತೌಸಂಡ್ ಇದು ಪರ್ಟಿಕ್ಯುಲರ್ ಕೇಸ್ ಇದು ಜನರಲ್ ಇದು ಪರ್ಟಿಕ್ಯುಲರ್ ಅರ್ಥ ಇದೆ ಕ್ಲಿಯರ್ ಆಗಿ ಈಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪಿ ಇನ್ ಫ್ಯಾಕ್ಟ್ ಮ್ಯಾಥ್ಸ್ ಫಿಸಿಕ್ಸ್ ಇನ್ ಇನ್ನೊಂದು ಕ್ವಶನ್ ನಿಮ್ಮ ಫಿಸಿಕ್ಸಲ್ಲಿ ನಿಮಗೆ ಡಿರೈವೇಷನ್ ಇಫ್ ಯು ರಿಮೆಂಬರ್ ಡಿರೈವೇಷನ್ ಆಫ್ ನ್ಯೂಕ್ಲಿಯರ್ಲ್ಲಿ ಡಿ ರೇಡಿಯೋ ಆಕ್ಟಿವಿಟಿ ಆಕ್ಟಿವಿಟಿಕೆ ಇದೆ ಲಾ ಆಫ್ ರೇಡಿಯೋ ಆಕ್ಟಿವಿಟಿ ನಿಮ್ಮ ಕೆಮಿಸ್ಟ್ರಿಯಲ್ಲಿ ರೇಟ್ ಡಿರೈವೇಷನ್ ಇದೆ ಫಸ್ಟ್ ಆರ್ಡರ್ ಡಿರೈವೇಷನ್ ಫಸ್ಟ್ ಆರ್ಡರ್ ಡಿರೈವೇಷನ್ ಇದು ನೆನ್ಪಿ అది టి ప్లస్ టిజుల్ జీరో ఆతీరా ఆర్ ఈస్ ఈక్ టు ఆర్ నాట్ ఆగతీరా ఆమె ఐ థింక్ ఈ నెన్పూ ఐ థింక్ టీ మస్పి ఈక్వల్ టు పొయింట్ త్రీ జీరో త్రీ డివైడెడ్ బై టిన్ టు లాగ్ ఆఫ్ ఆర్ బై ఆర్ నాట్ ఆర్నాట్ ఆర్ బై ఆర్ ఫస్ట్ ఆర్డర్ డిరవేటివ్ తున్న ఇంపార్టెంట్ ఫిజి కెమస్ట్రీ ఇదే డిరవేషన్ ఇది సేమ్ అదే ला पेज टी बै ट्वेंटी नम्बर आंसर बनता ना आन वाट इस द वैल्यू आफ् टी फ़ार विच द पी बिकम्स टू सो पी ना टू थंडशूट कर लग लग टू गेट टी बै ट्वेंटी एंड प्लस लग थंड क्रोस अंदर इूट्ड मेड़ लग लगी मैनस लगी बहुत Log m minus log 2000 minus log thousand that must be equal to t by twenty. So log this by this under two thousand divided by two thousand by thousand barat. That's nothing but log two. Log two is equal to t by twenty and the time is equal to uh, twenty log two. This is the answer.

ಆ್ಯಕ್ಚುಲಿ ನೀವು ಅದು ಸಿಂಪಲ್ ಇಂಟ್ರೆಸ್ಟ್ ಆಗಿದ್ದರೆ ಸಿಂಪಲ್ ಇಂಟ್ರೆಸ್ಟ್ ಆಗಿದ್ದರೆ ನಿಮಗೆ ಫೈವ್ ಪರ್ಸೆಂಟ್ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಆಗಿದರೆ ನಿಮಗೆ ಫೈವ್ ಟ್ವೆಂಟಿ ಇಯರ್ಸ್ ಇತ್ತು ಕಂಪೌಂಡ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಸೆವೆನ್ ಇಯರ್ಸ್ ಕಡಿಮೆ ಆಗಿದೆ ನೀವೇನಾದರೂ ಇದೇ ಸಾವಿರ ಕೋಟಿ ಇಮ್ಯಾಜಿನ್ ಯಾವ ತೌಸಂಡ್ ಕ್ರೋರ್ಸ್ ಅದು ನೀವು ಬ್ಯಾಂಕಲ್ಲಿ ಹಾಕಿ ಹದಿಮೂರು ವರ್ಷದಲ್ಲಿ ಡಬಲ್ ಆ ವರ್ಷದಲ್ಲಿ ಆ ಹದಿಮೂರು ವರ್ಷದಲ್ಲಿ ಆ ತೌಸಂಡ್ ರುಪೀಸ್ ಇದೆಯಲ್ಲ ವ್ಯಾಲ್ಯೂ ಅದರದ್ದು ನೀವು ಯಾವ ಪ್ರಾಪರ್ಟಿ ತೊಗೊಬೇಕು ಏನೋ ಒಂದು ವಸ್ತು ತೊಗೊಬೇಕಂತ ಹೇಳಿ ಪ್ರಾಪರ್ಟಿ ನೀವೆಲ್ಲ ಬಿಗ್ ಬಿಸ್ನೆಸ್ ಮ್ಯಾನ್ ಆಗಿಬಿಡ್ತಾರೆ ಬಿಡಿ ಕೆಲವೊಬ್ಬರು ಓಕೆ ಸೊ ನಾವೆಲ್ಲ ಟೀಚರ್ಸ್ ಆಗೇ ಇಲ್ಲೇ ಇಲ್ಲೇ ಇರ್ತೀವಿ ಆ ತೊಗೊಳ್ಬೇಕಂದ್ರೆ ಅದು ಫೈವ್ ತೌಸಂಡ್ ಕೋರ್ಸ್ ಆಗಿರುತ್ತೆ ಈ ಒಂದು ಐದು ಟೂ ತೌ ತೌಸಂಡ್ ಬಿಕೇಮ್ ಟೂ ತೌಸಂಡ್ ದ ಟೈಮ್ ಟ್ವೆಂಟಿ ಇಯರ್ಸ್ ಗ್ಯಾಪ್ ಸೊ ತರ್ಟೀನ್ ಇಯರ್ಸ್ ಗ್ಯಾಪಲ್ಲಿ ಅದ್ರ ಪ್ರಾ ಅದರದ್ದು ವಸ್ತು ಪ್ರೈಸು ಆಲ್ಮೋಸ್ಟ್ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಆಗಬಿಟ್ಟಿರುತ್ತೆ ಅರ್ಥ ಇದೆ ಸೊ ದಿಸ್ ಇಸ್ ನ ಪಾಯಿಂಟ್ ಆಫ್ ಫುಡ್ಡಿಂಗ್ ಇನ್ ದ ಬ್ಯಾಂಕ್ ಅದೇ ನೀವು ನೋಡಿ ಫೈವ್ ಪರ್ಸೆಂಟ್ಗೆ ಇಷ್ಟು ಡಬಲ್ ಆ ತರ್ಟಿನ್ ಇಯರ್ಸ್ ಆದರೆ मार्केट्स गोल स्टाक् मार्केट स्टाक् मार्केट यूशी ट्वेल्व पर्सेंट फिफ्टीन पर्सेंट किलो थर्टी पर्सेंट तेतर अद्वे कल्त मकली जीवन बे यू हाव टू लर्न दट आईता नैक्स्ट फैनल कव पासिंग टू द कव पॉइंट मैनस् टू कम थ्री गिवन दट द स्लोट कर्व इज गिवेन अट्ठनी पॉइंट इस दिस मच स्लो द टेंट अलोप टेंट इस वै बी एक्स ಡಿ ವೈ ಬೈ ಡಿ ಎಕ್ಸ್ ಕೊಟ್ಟು ನಾವು ನೆಕ್ಸ್ಟ್ ಬಂದು ಈಗ ಟೂ ಎಕ್ಸ್ ಡಿವೈಡೆಡ್ ಬೈ ಟು ಎಕ್ಸ್ ಡಿವೈಡೆಡ್ ಬೈ ವೈಸ್ಕ್ವರ್ ಸೊ ಮ್ಯಾಥ್ಸಲ್ಲಿ ಕೆಲವರು ಯಾರೋ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ಸ್ಲೋಪ್ಸ್ ಆ್ಯಂಡ್ ಇನ್ನೊಂದು ಇನ್ನೊಂದಿದೆ ಅಪ್ಲಿಕೇಶನ್ ಡೇವರ್ಟ್ಸ್ ಇದೆ ಅದಲ್ಲಿ ಡಿಲೀಟ್ ಆಗಿದೆಯಲ್ವಾ ಅಂತ ಮತ್ತೆ ಇಲ್ಲಿ ಕ್ವೆಶನ್ ಬಂತಲ್ವ ಇಲ್ಲಿ ಸೊ ಮ್ಯಾಥ್ಸಲ್ಲಿ ಹೆಂಗ್ ಬೇಕಾದರೂ ಕೇಳ್ಬೋದು ಈಗ ಹೊಸ್ದಾಗಿ ಆ್ಯಸ್ ಪರ್ ದ ನ್ಯೂ ಎನ್ ಸಿ ಆರ್ ಟಿ ಸ್ಲೋಪ್ಸ್ ಆ್ಯಂಡ್ ಟ್ಯಾಂಜೆಂಟ್ಸ್ ಇಲ್ಲ ನಿಮಗೆ ಯಾವ್ದು ಹೇಳಿ ಡಿಫ್ರೆನ್ಷಿಯಲ್ ಎಕ್ವೆಷನ್ಸ್ ಅಲ್ಲ ಅಪ್ಲಿಕೇಶನ್ ಡೇವರ್ಸಲ್ಲಿ ಇದೆ ಇಲ್ಲಿ ಕೇಳ್ಬೋದಲ್ಲ ಇಲ್ಲಿ सो स्लो आफ् टैंजेंट अब नार्मल कामन सेन डी मे पोशनसन अदेशन इन सी इटी आलो नेक्स्ट डी वै बेडिकल टू एक्स डिवेड बै वै स्क्वे ऐनमे नावी अगेन सेम थिंग सो शिफ्ट कड़े सो यु वि वै स्क्वे इंटू डि मस्क्वल टू टू एक्स इंटू डी एक्स अब इंटिग्रेट मिली सो वै स्क्वे इंटिग्रेशन वै क्यूब्री एंड इंटिग्रेशन टू एक्स स्क्वयर् बै टू प्लस सी इत सो टू टू कैंसल आगते नीड टू फैंड पॉइंट मैनस् टू क्या सो नि वाई क्यूब बै थ्री इज ईक्वल टू एक्स स्क्वय प्लस सी अद्ले वै क्यूब वै प्लेसल नावेन हाँ वि वैल्यू आफ्सट्यूट एक्स मैनस टू वै बिकम्स थ्री सो मैनस्टू हाकिूटी ट्वेंटी सेवन थ्री क्यूब्स ट्वेंटी सेवन डिवैड बै थ्री शुड भी इक्वल टू नई नईन मैनस टू स्क्वयर् फोर प्लस सी आगत एस्टिद 9 alpha 9. So c must be equal to 5. substitute So we get a particular equation solution y by 3 plus square plus 5. So y cube not nothing but 3x square plus 15. If you want y in the form of y and the you have to get 3x square to the power of 15 to the power of 1 by 2. simple. So variable separate. ತುಂಬ ಈಸಿ ಮೆಥಡ್ ನೀವೇನು ಮಾಡಬೇಕು ಕೊಟ್ಟಿರೋ ಕ್ವೆಶನ್ನ ಸಪ್ರೇಟ್ ಮಾಡ್ಕೊಬೇಕು ವೇರಿಯೇಬಲ್ಸು ಅದಾದಮೇಲೆ ಇಂಟಿಗ್ರೇಟ್ ಮಾಡಬೇಕು ಸೊ ಇದರಲ್ಲಿ ಯಾ ಇದರಲ್ಲಿ ಯಾವ ಥರ ಟಫ್ ಕ್ವಶನ್ ಬೇಕಾದರೂ ಕೇಳ್ಬೋದು ಸೊ ನಿಮ್ಗೆ ಇಂಟಿಗ್ರೇಷನ್ ಎಷ್ಟು ಚೆನ್ನಾಗಿದೆಯೋ ಬಟ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ನಾನು ಏನು ಟೀಚ್ ಮಾಡ್ತೀನಲ್ವಾ ದಿಸ್ ಇಸ್ ವೆರಿ ಗುಡ್ ದಿಸ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್ ನೀವು ತಲೆ ಕೆಟ್ಟಿಸ್ಕೊಂಬಿಡಿ ಆಯಿತಾ ಸೊ ಇಂಟಿಗ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಇಂಟಿಗ್ರೇಷನ್ ಎಷ್ಟು ಕಾಂಪ್ಲಿಕೇಟ್ ಆದರೆ ಅಷ್ಟು ಕಾಂಪ್ಲಿಕೇಟಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಹೋಮೋಜಿನಸ್ ಕ್ವಶನ್ಸಲ್ಲಿ एसोरी इंटिग्रेशन इंटिग्रेशन बनता स्व काेट आगे बिकॉज वी गट द क्वालिटी इक्वेशन ट क्वालिटी इक्वेशन टर्म्स बतातेम्म जीनियस लगे तुम्हारेजी ओके विू दैट क्वेश्चन आलो आंप नि अर्थ आई अंकी डोट फर्ग टू कमेंट इंटिग्रेशन इंटिग्रेशन क्यालकुलेज लव इंटिट्रेशन मुझे होते हैं आलो ओके दट इज मै प्ले दस्ट वो बै बाय टेक् केर